ಹಾಯ್ ಹಲೋ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ನೋಡಿದಲ್ಲಿ ಕೆ ಸಿ ಟಿ ಆಪ್ಷನ್ ಎಂಟ್ರಿ ಅಥವಾ ಚಾಯ್ಸ್ ಎಂಟ್ರಿ ಅಂದರೆ ಏನು ಅದನ್ನ ಹೇಗೆ ಹಾಕೋದು ಹಾಕ್ಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಗೊತ್ತಿರಬೇಕು ಸಿಂಪಲ್ ಟ್ರಿಕ್ಸ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಜಸ್ಟ್ ಇದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ವಿಷನ್ ನೋಡ್ತಿರೋದು ಬಿಡು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟು ಅದ ಲೈಕ್ನ ಮಾಡಿ ಬನ್ನಿ ಓಡಿನ ಶುರು ಮಾಡೋಣ ವಿದ್ಯಾರ್ಥಿಗಳೇ ಆಪ್ಷನ್ ಎಂಟ್ರಿ ಅಂದರೆ ಚಾಯ್ಸ್ ಎಂಟ್ರಿ ಏನಂದರೆ ನಿಮ್ಗೆ ಜಸ್ಟ್ ನಿಮ್ಗೆ ಗೊತ್ತಿರೋದು ನಮ್ಕೊಳ್ತೀನಿ ಇದು ಡಾಕ್ಯುಮೆಂಟ್ ಫುಕೇನ್ ಆದಮೇಲೆ ನಿಮಗೆ ಸೀಕ್ರೆಟ್ ಕೀ ಮತ್ತು ನಿಮ್ಮದು ಪಾಸ್ಪೋರ್ಟ್ ಥರ ಕೀ ಕೊಡ್ತಾರೆ ನಂತರ ನೋಡಿ ನೀವು ಎಂಟ್ರಿ ಮಾಡಬೇಕು ಆಪ್ಷನ್ ಎಂಟ್ರಿ ಮೀನ್ಸ್ ಸೆಲೆಕ್ಷನ್ ಆಫ್ ಕಾಲೇಜ್ ನಿಮಗೆ ಯಾವುದಾದ್ರು ಕಾಲೇಜ್ ಆದ್ರ ಬೇಕು ಅಂದರೆ ನೀವು ಸೆಲೆಕ್ಷನ್ ಮಾಡೋದು ಅಂದರೆ ಜಸ್ಟ್ ಪ್ರೊಸೆಸ್ ಒಂದು ನೀವು ಸೆಲೆಕ್ಷನ್ ಮಾಡೋದು ನಿಮಗೆ ಯಾವ ಕಾಲೇಜ್ ಬೇಕು ಸೆಲೆಕ್ಟ್ ಮಾಡೋದು ಅದನ್ನು ಆಪ್ಷನ್ ಎಂಟ್ರಿ ಅಂತ ಹೇಳ್ತಾರೆ ಜಸ್ಟ್ ನೀವು ಹೇಗೆ ಮಾಡೋದು ಅಂದರೆ ಕೆ ವಿ ಎಬ್ಸೈಟಲ್ಲಿ ಲಿಂಕ್ ಬಿಡ್ತಾರೆ ಆ ಲಿಂಕ್ ಜನರೇಟ್ ಆದಷ್ಟು ನೀವು ಎಷ್ಟೊಂದು ಏನು ಮಾಡಬೇಕು ಅಂದರೆ ನೀವು ಜಸ್ಟ್ ನೀವು ನಿಮ್ಮ ಸಿ ಟಿ ನಂಬರ್ ಅಥವಾ ನಿಮ್ಮ ಸಿ ಟಿ ನಂಬರ್ ನಿಮ್ಮ ಸಿಕ್ಕಿಯಿಂದ ನೀವು ಲಾಗಿನ್ ಆಗ್ಬೋದು ನಿಮಗೆ ಗೊತ್ತಿದ್ದರೆ ನೀವು ಮಾಡ್ಬೋದು ಇಲ್ಲ ನೀವು ಸೈಬರ್ ಸೆಂಟ್ರಿ ನೀವು ಅಪ್ಲೈ ಮಾಡ್ಬೋದು ಆಯಿತಾ ಆಪ್ಷನ್ ಎಂಟ್ರಿ ಅಂದರೆ ಏನು ಮಾಡಬೇಕು ಆಪ್ಷನ್ ಎಂಟ್ರಿ ಇಂಪಾರ್ಟೆಂಟ್ ಟಿಪ್ಸ್ ಏನಂದರೆ ಟಿಪ್ಸ್ ಇಂಪಾರ್ಟೆಂಟ್ ಏನಂದರೆ ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಟಿಪ್ಸ್ ಅಂತ ಅಂದ್ಕೊಳ್ಳಿ ಟ್ರಿಕ್ಸ್ ಅಂತ ಅನ್ಕೊಳ್ಳಿ ಜಸ್ಟ್ ಇಂಪಾರ್ಟೆಂಟ್ ಟ್ರಿಕ್ಸ್ ಆಪ್ಷನ್ ಎಂಟ್ರಿ ಮಾಡಬೇಕಾ ನೀವು ದಯವಿಟ್ಟು ಏನು ಮಾಡಬೇಕಂದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ ಸ್ಟಾರ್ಟಿಂಗು ಅಂದರೆ ಟೂ ಟು ತ್ರೀ ಡೇಸ್ ಟೈಮ್ ಕೊಟ್ಟಿರುತ್ತೆ ಸ್ಟಾರ್ಟಿಂಗು ಟು ಟು ತ್ರೀ ಡೇಸ್ ಒಳಗೆ ನೀವು ಯಾವ್ಯಾವ ಬೇಕು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಿಮಗೆ ಒಂದು ಆಪ್ಷನ್ ಇರುತ್ತೆ ನೀವು ಏನು ಅಂದರೆ ಎಷ್ಟು ಬೇಕಾದ ನೀವು ಸೆಲೆಕ್ಟ್ ಮಾಡ್ಬೋದು ನೀವು ಇರೋ ಬರೋ ಕಾಲೇಜಲ್ಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು ನಿಮಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದೆ ನಿಮಗೆ ಎಲ್ಲಾದರೂ ನಿಮ್ಗೆ ಬೇಕಾದ್ರೆ ಕಾಲಗಳು ಸಿಗುತ್ತೆ ರ್ಯಾಕಿಂಗ್ ಚೆನ್ನಾಗಿಲ್ಲ ಅಂದರೆ ನಿಮಗೆ ಬೇಕಾಗೋ ಕಾಲಗಳು ಸಿಗಲ್ಲ ಓಕೆ ಇದು ಬಿಟ್ಟಾಕಿ ಮೆಟ್ರು ಇದು ಮ್ಯಾಟ್ರ ಅಪ್ಲೈ ಮಾಡಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಮೇನ್ ಬಂದ್ಬಿಟ್ಟು ನೀವು ಕಾಲೇಜ್ಗಳು ನೀವು ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ ಬಂದುಬಿಟ್ಟು ನಿಮಗೆ ಆರ್ ವಿ ಕಾಲೇಜಲ್ಲಿ ಸಿಗಬೇಕು ಅಂತ ಆಸೆ ಇರುತ್ತೆ ಬಟ್ ನೀವೇನು ಮಾಡ್ತೀರ ಅಂದರೆ ಆರ್ ವಿ ಕಾಲೇಜಿಗೆ ಆಗ್ತೀರಾ ಬೇರೆ ಕಾಲೇಜ್ಗಳಿಗೆ ಅದಕ್ಕೆ ಹಾಕಲ್ಲ ಆಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಬರೀ ಆರ್ ವಿ ಕಾಲೇಜಿಗೆ ಮಾತ್ರ ನಿಮಗೆ ಸಿಗೋ ಚಾನ್ಸಸ್ ಬೇಕು ಅಂತ ಆರ್ ವಿ ಕಾಲೇಜಿಗೆ ಮಾತ್ರ ಆಗ್ತೀರಾ ಬೇರೆ ಕಾಲೇಜಿಗೆ ಹಾಕೋದಿಲ್ಲ ಆರ್ ವಿ ಕಾಲೇಜ್ಗೆ ನಿಮ್ಮ ರಾಯಕಿಗೆ ಸಿಗೋದಿಲ್ಲ ನಿಮ್ಮ ರಾಯಕಿ ಸಿಗೋದಿಲ್ಲ ಅಂದರೆ ನೀವು ಇಂಜಿನಿಯರಿಂಗ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನೀವು ಆಫ್ಟ್ಯಾಂಡ್ರೆ ಬರೀ ಆರ್ ವಿ ಕಾಲೇಜ್ ಮಾಡಿರ್ತಾರೆ ಅದಕ್ಕೆ ನಾವು ಬೆಸ್ಟ್ ಹೇಳೋದ್ರೆ ನಿಮಗೆ ಕಾಲೇಜುಗಳು ಯಾವುದೇ ಕಾಲೇಜ್ಗಳಾಗಲಿ ಯಾವುದಾದ್ರೂ ಕಾಲೇಜ್ಗಳಲ್ಲಿ ಮ್ಯಾಕ್ಸಿಮಮ್ ಕಾಲೇಜುಗಳು ನಿಮಗೆ ಹಾಕ್ಬೋ ಹಾಕಬೇಕು ಫಾರ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಿಮಗೆ ಯಾವುದಾದ್ರು ನಿಮ್ಮ ನೀವು ಎಕ್ಸಾಪಲ್ ಬ್ಯಾಂಗ್ಳೂರಲ್ಲಿದ್ದೀರಾ ಅಥವಾ ಮೈಸೂರಲ್ಲಿದ್ದೀರಾ ಅಂದರೆ ನಿಮ್ಮ ಸುತ್ತಮುತ್ತ ಕಾಲೇಜ್ಗಳಲ್ಲಿ ನೀವು ಅಪ್ಲೈ ಮಾಡ್ಬೋದು ನಿಮಗೆ ನೀವು ನಮ್ಮ ಸಿಚುವೇಶನ್ ನೋಡ್ಕೋಬೇಕು ನಾನು ಹೊರಗಡೆ ಬೇರೆ ಕಡೆ ಕಲರ್ ಸಿಕ್ಕೋ ನಾವು ಹೋಗ್ಬೋದಾ ಹೋಗೋಕ್ಕಾಗುತ್ತಾ ಅಥವಾ ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿದ್ದರೆ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ನಾವು ಫೀಸ್ ಕಟ್ಬೋದು ಆರಾಮಾಗಿ ನಾವು ಪ್ರೈವೇಟಲ್ಲಿದ್ದರೆ ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ಫೀಸ್ ಜಾಸ್ತಿ ಆಗುತ್ತೆ ನಾವು ಫೀಸ್ ಕಟ್ಟಕ್ಕೆ ಆಗುತ್ತಾ ಇಲ್ವಾ ಆ ಥರ ನೀವು ತಿಂಕಿ ಮಾಡ್ಕೋಬೇಕಾಗುತ್ತೆ ನಮಗೆ ಈ ಕಾಲೇಜ್ ಸಿಕ್ಕಿದ್ರೆ ಹೇಗೆ ಏನು ಕತೆ ಅಂತ ಮಾಡಬೇಕಾಗುತ್ತೆ ಆಮೇಲೆ ಅಡ್ಮಿಷನ್ ಆಗುತ್ತೆ ಆಮೇಲೆ ಸೀಟ್ ಸಿಗುತ್ತೆ ಆಮೇಲೆ ಮುಂಚೆಲ್ಲ ಪ್ಲಾರ್ಮ್ ಆಗೋದು ಬೇಡ ಅದಕ್ಕೆ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಏನಂದರೆ ಬೆಸ್ಟ್ ಮಾಡೋದಂದರೆ ನೋಟ್ ಡೌನ್ ಮಾಡಬೇಕು ನಾನು ಮುಂಚೆನೂ ಹೇಳಿದ್ದೆ ಜಸ್ಟ್ ನೀವು ನೋಟ್ ಡೌನ್ ಮಾಡ್ಕೊಂಡು ನಿಮಗೆ ಯಾವ್ಯಾವ ಕಾಲೇಜ್ ಬೇಕು ನಾವು ಯಾವ್ಯಾವ ಕಾಲೇಜಿಗೆ ಸಿಗುತ್ತೆ ಅಂತ ನೀವು ಜಸ್ಟು ನೀವು ತಲೆ ಒಡ್ಸ್ಕೊಂಡು ನೀವು ನಮ್ಗೆ ಟಾಪ್ ಕಾಲೇಜ್ ಬೇಕು ಎನ್ ಐ ಇನೆ ಬೇಕು ಆರ್ವಿನೇ ಬೇಕು ಬಿ ಎಮ್ ಎಸ್ ಎ ಬೇಕು ರೇವನೇ ಬೇಕು ಆ ಥರ ಅದನ್ನು ನಿಮ್ಗೆ ಆಗೋದಿಲ್ಲ ಕಷ್ಟ ಸಿಗುತ್ತೆ ಕೆಲವರು ಮೆರಿಟ್ ಇಲ್ಲ ಸಿಗುತ್ತೆ ಅವರು ಹೋಗ್ಬಿಡ್ತಾರೆ ಆದರೆ ನಿಮಗೆ ತೊಂದರೆ ಆಗಬಾರ್ದು ಯಾಕಂದರೆ ನಿಮಗೆ ಇಂಜಿನಿಯರಿಂಗೇ ಮಾಡಬೇಕು ಅಥವಾ ನೀವು ಬೇರೆ ಏನಾದರೂ ಬಿ ಫಾರೆ ಮಾಡಬೇಕು ಡಿ ಫಾರ್ ಮಾಡಬೇಕಂದ್ರೆ ನಿಮಗೆ ಕಷ್ಟ ಆಗುತ್ತೆ ಟಾಪ್ ಟಾಪ್ ಕಾಲೇಜ್ ಸಿಗಬೇಕಾದ್ರೆ ಕಷ್ಟ ಆಗುತ್ತೆ ಅದು ಅಳ್ಪಳ್ಳು ಅಂದರೆ ನಾರ್ಮಲ್ ಕಾಲೇಜ್ಗಳು ಕೂಡ ನೀವು ಅಪ್ಲೈ ಮಾಡ್ಬೋದು ತರ್ಡ್ ರೌಂಡ್ ತರ್ಡ್ ರೌಂಡ್ವರ್ಗೂ ಟೈಮ್ ಇರುತ್ತೆ ತರ್ಡ್ ರೌಂಡ್ ನೀವು ಬೇಕಾದ್ರೆ ವೆಯ್ಟ್ ಮಾಡ್ಬೋದು ಬಟ್ ನನ್ನ ಚಾಯ್ಸು ಮ್ಯಾಕ್ಸಿಮಮ್ ಕಾಲೇಜ್ಗಳ ಎಂಟ್ರಿ ಮಾಡಿ ನೀವು ಯಾಕಂದರೆ ಬೆಸ್ಟ್ ಆಪ್ಷನ್ ಮ್ಯಾಕ್ಸಿಮಮ್ ಕಾಲೇಜ್ ಎಂಟ್ರಿಗಳು ಫಾರ್ ಎಕ್ಸಾಂಪಲ್ ನಿಮಗೆ ಆರ್ ವಿನ್ ಯಾವುದೋ ಎರಡು ಮೂರು ಟಾಪ್ ಟಾಪ್ ಕಾಲೇಜ್ಗಳ ಎಂಟ್ರಿ ಮಾಡಿದಾಗ ನೀವು ನಿಮ್ಮ ರ್ಯಾಂಕ್ ಸ್ವಲ್ಪ ಜಾಸ್ತಿ ಇರುತ್ತೆ ಕೇಳಿ ಫಸ್ಟ್ ರೌಂಡ್ ಸಿಗೋಲ್ಲ ನಿಮಗೆ ರೌಂಡ್ ಸಿಗಲ್ಲ ಮತ್ತು ಸೆಕೆಂಡ್ ರೌಂಡ್ ಕೂಡ ಸಿಗೋ ಚಾನ್ಸಸ್ ಇಲ್ಲ ಮತ್ತು ತರ್ಡ್ ರೌಂಡ್ ಸಿಕ್ಕೂ ಸಿಕ್ತು ಇಲ್ಲ ಇಲ್ಲ ಸಿಗಿದವರು ಏನು ಮಾಡ್ತೀರಿ ನೀವು ಜಸ್ಟ್ ನೀವು ಎಂಟ್ರಿ ಮಾಡೋಕ್ಕಾಗಲ್ಲ ಜಸ್ಟ್ ಆಮೇಲೆ ನೀವು ತರ್ಡ್ ರೌಂಡಿಗೆ ಮತ್ತೆ ಆಪ್ಷನ್ ಎಂಟ್ರಿ ಕೊಟ್ಟಾಗ ನೀವು ಮತ್ತೆ ನೀವು ಕಾಲೇಜ್ಗಳ ಲಿಸ್ಟನ್ನ ಸೆಲೆಕ್ಟ್ಔಟ್ ಮಾಡಿ ಮತ್ತೆ ಕಾಲೇಜ್ಗಳ ಲಿಸ್ಟ್ನ ಆ್ಯಂಡ್ ಮಾಡುತ್ತೆ ಅದಕ್ಕೆ ನಾನು ಹೇಳಿ ಬೆಸ್ಟ್ ಚಾಯ್ಸ್ ಬಂದ್ಬಿಟ್ಟು ನೀವು ಟಾಪ್ ಟಾಪ್ ಕಾಲೇಜನ್ನ ಹಾಕಿ ಹಾಕೋದಂತಪ್ಪ ಅಂತ ಇಲ್ಲ ನಿಮ್ಮ ಇಷ್ಟ ನೀವು ಹಾಕ್ಬೋದು ಅಂದರೆ ಟಾಪ್ ಟಾಪ್ ಕಾಲೇಜುಗಳನ್ನ ಸ್ಟಾರ್ಟಿಂಗ್ ಅಂದರೆ ಪ್ರಿಫರೆನ್ಸ್ ಫಸ್ಟ್ ಫಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಟಾಪ್ ಟಾಪ್ ಕಾಲೇಜು ಕೊಡಿ ತರ್ಡ್ ಪ್ರಿಫರೆನ್ಸ್ ಬಂದುಬಿಟ್ಟು ನಿಮ್ಮ ರೇಂಜ್ಗೆ ಯಾವುದೇ ಕಾಲೇಜು ನಿಮಗೆ ಅನಿಸಿದ್ರೆ ನಿಮಗೆ ಕಾಲೇಜು ಹೋಗ್ಬೋದು ನಮ್ಮ ಸ್ಟಡಿ ಮಾಡಬಹುದು ಅನಿಸಿದ್ರೆ ಆ ಕ್ರೆ ಕೊಡಿ ಏಕೆಂದರೆ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ನಿಮ್ಮ ಕಾಲೇಜುಗಳು ಅದನ್ನು ಕೌಂಟ್ ಮಾಡ್ತಾರೆ ನಿಮ್ಮ ರ್ಯಾಂಕಿಂಗ್ ಅದು ಆಗುತ್ತೆ ಆಗುತ್ತಂತ ಕೌಂಟ್ ಮಾಡ್ತಾರೆ ಆಗ ನಿಮ್ಮ ಫಸ್ಟ್ ರೌಂಡ್ ಫಸ್ಟ್ ಕರೆಕ್ಟ್ ಪ್ರಿಯಾರಿಟಿ ಕೊಟ್ಟಿರೋ ಕಲರ್ಗಳಲ್ಲಿ ಶೂಟ್ ಮಾಡ್ತಾರೆ ನಿಮ್ಮ ರ್ಯಾಂಕಿಂಗ್ ಸೂಟ್ ಆದರೆ ಎಷ್ಟು ನಿಮಗೆ ಸೀಟ್ ಸಿಗುತ್ತೆ ನಿಮ್ಮ ರ್ಯಾಂಕಿಂಗ್ ಶೂಟ್ ಆಗೋಲ್ಲ ಅಂದರೆ ಸೆಕೆಂಡ್ ರೌಂಡೆ ಸೆಕೆಂಡ್ ಕಲರ್ಗಳು ಬರ್ತಾರೆ ಅದರಲ್ಲಿ ಕೂಡ ಚೆಕ್ಔಟ್ ಮಾಡ್ತಾರೆ ಅವರು ಮಾಡಬೇಕಾದ್ರೆ ಅದು ನಿಮ್ಮ ರ್ಯಾಂಕಿಂಗ್ಗೆ ಸೂಟ್ ಆದರೆ ಸಿಗುತ್ತೆ ಇಲ್ಲ ತರ್ಡ್ ಪ್ರಿಫರೆನ್ಸ್ ಬರ್ತಾರೆ ನಿಮಗೆ ಸಿಗುತ್ತೆ ಏನಂದರೆ ಮೇನ್ ಬಂದ್ಬಿಟ್ಟು ಏನಂದರೆ ನಿಮಗೆ ಇದು ಬಂದ್ಬಿಟ್ಟು ಆನ್ಲೈನ್ ಪ್ರೊಸೆಸ್ ಆಗೋದು ಕಂಪ್ಲೀಟ್ ಆನ್ಲೈನ್ ಆನ್ಲೈನ್ಗಳಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಸೆಲೆಕ್ಷನ್ ಮಾಡ್ತಾರೆ ನಿಮಗೆ ಈ ಕಾಲೇಜ್ ಸಿಗಬೇಕು ಈ ಕಾಲೇಜು ಕಾಲೇಜ ಸಿ ಆ ಕಾಲೇಜು ಅಂದರೆ ನಿಮಗೆ ಮೋಸ್ಟ್ ಕ್ಲೇಸ್ ಏನು ನಡೆಯಲ್ಲ ಫುಲ್ ಆನ್ಲೈನ್ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮಗೆ ಸಿಕ್ಕೋಗುತ್ತೆ ಬೆಸ್ಟ್ ಆಪ್ಷನ್ ಏನಂದರೆ ನೀವು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಓಕೆ ಮೇಲೆ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಏನಂದರೆ ಜಸ್ಟ್ ಪ್ರಿಡಿಕ್ಷನ್ ಅಂತ ಅದು ಕೆ ಎ ಕಡೆಯಿಂದನೇ ಬಿಡುತ್ತೆ ಅಂತ ಕೆ ಸಿ ಡಿ ಕಡೆಯಿಂದನೇ ಬಿಡ್ತಾರೆ ಮಾಕ್ ಅಲಾಟ್ಮೆಂಟ್ ಅಂದರೆ ಮಾಕ್ ಅಲಾಲ್ಮೆಂಟ್ ಅಲಾಟ್ಮೆಂಟ್ ಆದರೆ ಜಸ್ಟ್ ಪ್ರಿಡಿಕ್ಷನ್ ಅಂತ ಕಾಲ ನಿಮಗೆ ಈ ಕಾಲೇಜ್ ಸಿಗೋದು ಅಂತ ಅವರು ಪ್ರೆಡಿಕ್ಟ್ ಮಾಡ್ತಾರೆ ಯಾಕಂದರೆ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರ್ತಾರೆ ನಿಮಗೆ ಜಸ್ಟ್ ಐಡಿಯಾ ಇರಲಿಲ್ಲ ನಿಮಗೆ ಜಸ್ಟ್ ಒಂದು ಐಡಿಯಾ ಬರಲಿ ಅಂತ ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ ಆಮೇಲೆ ಫಸ್ಟ್ ರೌಂಡ್ ಅಂತ ಬಿಡ್ತಾರೆ ಆ ಫಸ್ಟ್ ರೌಂಡ್ ಅಂತ ಬಿಟ್ಟ ಮೇಲೆ ನಿಮಗೆ ಅದೊಂದು ಕಾಲೇಜ್ ಅವೈಲೇಬಲ್ ಆಗುತ್ತೆ ಇಫ್ ಯು ಆರ್ ಓಕೆ ಕಾಲೇಜ್ ಅದರ್ವೈಸ್ ಯು ಗೋ ಟು ದಸ್ ಕಾಲೇಜ್ ಅಂದರೆ ನಿಮಗೆ ಆ ಕಾಲೇಜ್ ಓಕೆ ಅಂದರೆ ನೀವು ಆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು ಜಸ್ಟು ಆಪ್ಷನ್ ಕೊಟ್ಟಿರ್ತಾರೆ ನಮಗೆ ಒಂದು ನಂಗೆ ಈ ಕಾಲೇಜ್ ಓಕೆ ಕಾಲೇಜ್ ಜಾಯ್ನ್ ಆಗ್ತೀನಿ ಅಂತ ಎರಡು ಬಂದುಬಿಟ್ಟು ಈ ಕಾಲೇಜ್ ಬೇಡ ನಾನು ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡ್ತೀನಿ ಅಂತ ಮೂರು ಬಂದುಬಿಟ್ಟು ಈ ಕಾಲೇಜ್ ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ತೀನಿ ಅಂತ ನಾಲ್ಕು ಬಂದುಬಿಟ್ಟು ಎಕ್ಸಿಟ್ ಇನ್ ಕೆ ಈ ಥರ ನಾಲ್ಕನೇ ಆಪ್ಷನ್ ಇರ್ತವೆ ಮತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಬಸ್ ರೌಂಡಿಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅದೊಂದು ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಆಗ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಒಂದು ಆಪ್ಷನ್ ಬಂದುಬಿಟ್ಟು ನಂಗೆ ಈ ಕಾಲೇಜ್ ಸಾಕು ಈ ಕಾಲೇಜ್ ಅಡ್ಮಿಷನ್ ಹಾಕ್ತೀನಿ ಅಂತೇಳಿ ನೀವು ಎಸ್ ಕೊಟ್ಟರೆ ಅದನ್ನು ನೀವು ಜಸ್ಟ್ ನಿಮ್ಗೆ ಅಡ್ಮಿಷನ್ ಸ ಅಡ್ಮಿಷನ್ ಫಾರ್ಮ್ ಡೌನ್ಲೋಡ್ ಆಗುತ್ತೆ ಅಡ್ಮಿಷನ್ ಫಾರ್ಮ್ ತಗೊಂಡೋಗಿ ನಿಮ್ಮ ಡಾಕ್ಯುಮೆಂಟ್ ಕೊಟ್ಟು ಅಡ್ಮಿಷನ್ ಆಗ್ಬೋದು ಅದರ್ವೈಸ್ ನನಗೆ ಈ ಕಾಲೇಜ್ ಇರಲಿ ಓಲ್ಡ್ ಮಾಡ್ತೀನಿ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ತೀನಿ ಅಂದರೆ ಈ ಕಾಲೇಜ್ ಓಲ್ಡ್ ಮಾಡಿ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ತಾರೆ ತರ್ಡ್ ಆಪ್ಷನ್ ಬಂದ್ಬಿಟ್ಟು ನನಗೆ ಈ ಕಾಲೇಜ್ ಸೀಟ್ ಬೇಡ ನಾನು ನೆಕ್ಸ್ಟ್ ರೋಡ್ ಅಟೆಂಡ್ ಮಾಡ್ತೀನಿ ಅನ್ಬೋದು ಈ ಸೀಟ್ ಕ್ಯಾನ್ಸಲ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡ್ಬೋದು ಫೋರ್ತ್ ನೀವು ನನಗೆ ಬೇಡಕ್ಕೆ ಬೇಡ ಕೆ ಎ ಸಿ ಕೌನ್ಸಿಲಿಂಗ್ ಕನ್ಸಿಲಿಂಗೇ ಹೊರಗಡೆ ಹೋಗ್ತೀನಿ ನೆಕ್ಸ್ಟ್ ಅಪ್ಲೈ ಮಾಡಲ್ಲ ಕೆ ಸಿ ಟಿನೇ ಬೇಡ ಅಂತ ನೆಕ್ಸ್ಟ್ ನಾಲ್ಕು ಆಪ್ಷನ್ ಇರುತ್ತೆ ನಾಲ್ಕು ಆಪ್ಷನ್ ನೀವು ಎಂಟ್ರಿ ನೋಡ್ಬೋದು ನೆಕ್ಸ್ಟ್ ಆಯಿತಾ ನೆಕ್ಸ್ಟ್ ಸೆಕೆಂಡ್ ಸೆಕೆಂಡ್ ರೌಂಡ್ ಬಿಡ್ತಾರೆ ಸೆಕೆಂಡ್ ರೌಂಡಿಗೆ ನೀವು ಗೊತ್ತಿರೋ ಆಪ್ಷನ್ ಎಂಟ್ರಿ ಇರಲ್ಲ ನಿಮಗೆ ಫಸ್ಟ್ ರೌಂಡ್ಲಿ ನೀವು ಅಪ್ಲೈ ಮಾಡಿರ್ತೀರಲ್ಲ ಆ ಕಾಲೇಜ್ಗಳ ಲಿಸ್ಟಲ್ಲೇ ನಿಮಗೆ ಸೆಕೆಂಡ್ ರೌಂಡನ್ನ ಸೆಲೆಕ್ಟ್ ಮಾಡ್ತಾರೆ ಫಸ್ಟ್ ರೌಂಡ್ ಆದ ತಕ್ಷಣ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಆಟೋಮೆಟಿಕಾಗಿ ಬರುತ್ತೆ ಫಸ್ಟ್ ರೌಡಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆ ಟೈಮ್ ಇರುತ್ತೆ ಎಷ್ಟು ಎಷ್ಟು ಡೇಟ್ ಒಳಗೆ ಅಡ್ಮಿಷನ್ ಆಗಬೇಕು ಅಂತ ಆ ಡೇಟ್ ಒಳಗೆ ನೀವು ಅಡ್ಮಿಷನ್ ಚೆನ್ನಾಗಿ ಡೆವಲಪ್ ಮಾಡಿ ನೀವು ಅಡ್ಮಿಷನ್ ಆಗಬೇಕಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಬರ್ತಾರೆ ಸೆಕೆಂಡ್ ರೌಂಡ್ ಫರ್ಸ್ ರೌಂಡ್ ಮಾಡ್ತಾರೆ ಸೆಕೆಂಡ್ ರೌಂಡಲ್ಲಿ ಸೇಮ್ ಆಪ್ಷನು ನೀವು ಫಸ್ಟ್ ರೌಂಡಲ್ಲಿ ವರ್ಲ್ಡ್ ಮಾಡಿದರೆ ಫಸ್ಟ್ ರೌಂಡ್ ವರ್ಲ್ಡ್ ಮಾಡಿರೋ ಸೀಟ್ಗಳಿಗೆ ಹೋಗ್ತೀರಾ ಅಥವಾ ಸೆಕೆಂಡ್ ರೌಂಡ್ ಸಿಕ್ಕಿರೋ ಸೀಟ್ಗಳಿಗೆ ಹೋಗ್ತೀರಾ ಅಂತೇಳಿ ಆಪ್ಷನ್ ಇರ್ತಾರೆ ನೀವು ನೆಕ್ಸ್ಟ್ ನಿಮ್ಮ ಆಪ್ಷನ್ ತೊಗೊಬೋದು ಅಕಸ್ಮಾತ್ ಸೆಕೆಂಡ್ ರೌಂಡ್ ಸಿಕ್ಕಿರೋ ಕಾಲೇಜ್ ನಿಮಗೆ ಬೇಕಾದರೆ ನೀವು ಹೋಗಬೇಕು ಅನ್ಸಿದ್ರೆ ಸೆಕೆಂಡ್ ರೌಂಡ್ ಸಿಕ್ಕಿರೋ ಕಾಲೇಜ್ ಹೋಗ್ಬೋದು ಅಥವಾ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸಿಕ್ಕರ್ ಕಾಲೇಜ್ ಬೇಡ ಅಂತ ಹೇಳಿದ್ರೆ ನೀವು ಸೆಕೆಂಡ್ ರೌಂಡ್ ಸಿಕ್ಕರ್ ಕಾಲೇಜ್ ಕ್ಯಾನ್ಸಲ್ ಮಾಡ್ಬೋದು ನೆಕ್ಸ್ಟ್ ತರ್ಡ್ ರೌಂಡ್ ಬಿಡ್ತಾರೆ ತರ್ಡ್ ರೌಂಡಿಗೆ ಏನಂದರೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ನೀವು ಹೊಸದಾಗಿ ಯಾವ್ಯಾವ ಕಾಲೇಜ್ ಬೇಕು ಆಪ್ಷನ್ ಮಾಡ್ಬೋದು ಇದು ತರ್ಡ್ ರೌಂಡಿಗೆ ಇರೋಣ ತರ್ಡ್ ರೌಂಡ್ ಕೂಡ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅನ್ಕೊಳ್ಳಿ ನಿಮಗೆ ಥರ್ಡ್ ರೌಂಡ್ ಏನಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ನೀವು ಆ ಸೀಟಿಗೆ ಕಂಪಲ್ಸರಿ ಹೋಗಲೇಬೇಕಾಗುತ್ತೆ ಯಾಕಂದರೆ ಸೆಕೆಂಡ್ ರೌಂಡ್ ನೀವು ವರ್ಲ್ಡ್ ಇಫ್ ಯು ವರ್ಲ್ಡ್ ಸೆಕೆಂಡ್ ರೌಂಡ್ ನೀವು ಸೀಟ್ನ ಓಲ್ಡ್ ಮಾಡಿದರೆ ನೀವು ಥರ್ಡ್ ರೌಂಡಲ್ಲಿ ಏನಂದರೆ ಯಾವ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ ಅಥವಾ ವರ್ಲ್ಡ್ ಮಾಡಲ್ ಕಾಲೇಜ್ ಎರಡು ರೌಂಡ್ ನೀವು ಹೋಗಲೇಬೇಕಾಗುತ್ತೆ ಇದು ಮೇನ್ ಗೊತ್ತಿರಬೇಕಾಗಿರುತ್ತೆ ನಿಮಗೆ ವಿಷಯ ಏಕೆ ಅಂದರೆ ನೀವು ಆಲ್ರೆಡಿ ಓಲ್ಡ್ ಮಾಡಿರೋ ಕಾರಣ ಲೆಫ್ಟ್ ಲೆಫ್ಟಾಗಿರುತ್ತೆ ಆ ಸೀಟ್ನ ಫಿಲ್ಅಪ್ ಮಾಡೋದು ಆಗ ಆಗುತ್ತೆ ಅಲ್ವ ಗೊತ್ತಿಲ್ಲ ಅದಕ್ಕೋಸ್ಕರ ಕೆ ರೂಲ್ಸ್ ಹಾಗೆ ಈ ಥರ ಅಥವಾ ಸ್ಕಸ್ಮಾನ್ ನಿಮ್ಮ ತರ್ಡ್ ರೌಂಡ್ ಯಾವುದೋ ಒಂದು ಕಾಲ ಸಿಕ್ತು ಅಂದರೆ ನೆಕ್ಸ್ಟ್ ನೀವು ಕ್ಯಾನ್ಸಲ್ ಮಾಡಿ ಅಡ್ಮಿಷನ್ ಆಗಬೇಕಾಗುತ್ತೆ ಅಥವಾ ನೀವು ಕ್ಯಾನ್ಸಲ್ ಕೂಡ ಮಾಡಿಸ್ಬೋದು ಅದಕ್ಕೆ ಕೆ ಕಾಲ್ ಮಾಡಿ ಬೇರೆ ರೂಲ್ಸ್ ಅಂತ ಇರ್ತದೆ ಆಮೇಲೆ ನೆಕ್ಸ್ಟು ಅಪ್ ರೌಂಡ್ ಫಸ್ಟ್ ಮಪಾಪ್ ರೌಂಡ್ ಸೆಕೆಂಡ್ ಮಂಪ್ ಅಪ್ ರೌಂಡ್ ಅಂತ ಫೋರ್ತ್ ರೌಂಡ್ ಅಂತ ಬಿಡ್ತಾರೆ ನಿಮಗೆ ಸೀಟ್ ಇದ್ದರೆ ಜಸ್ಟ್ ನಿಮಗೆ ಗೊತ್ತಾಗುತ್ತೆ ಇಷ್ಟ ಸ್ವಲ್ಪ ತಿಳ್ಕೊಂಡ್ರೆ ಅಂತ ನೋಡಿದರೆ ಇಷ್ಟ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದ ನಾನು ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಯಾವ ಥರ ಪ್ರೊಸೆಸ್ ಇರುತ್ತೆ ಅಂತ ನಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು ಸಿಗೋಣ ಮುಂದೆ ವಿಡಿಯೋದಲ್ಲಿ